ನೀನು ಮಲಗಲಿಲ್ವಾ? ಕುಡಿಯಕ್ ನೀರು ಬೇಕಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ನೀರು ತಾನೆ ತಂದು ಕೊಡ್ತೀನಿ. ಯಾರಾದ್ರೂ ಬಂದ್ರ ಇಲ್ವಲ್ಲ? ಯಾಕೆ? ಯಾರೋ ಈ ಕಡೆ ಹೋದಾಗಾಯ್ತು. ಇಷ್ಟಕ್ಕಲ್ಲ ನಮ್ಮನೆಗ ಇಷ್ಟದಲ್ಲ ಮನೆಗೆ ಯಾರು ಬರ್ತಾರಕ್ಕ? ಅದೇ ನನಗೂ ಅನುಮಾನ. ಅನುಮಾನನ? ನನ್ ಮೇಲೆ ಡೌಟ್ ಪಡ್ತಿದ್ರ ಅಕ್ಕ? ಹಾಗೇನಿಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಏನೋ ಶಬ್ದ ಆದಾಗಾಯ್ತು, ಕಳ್ಳರು ಗಿಳ್ರು ಬಂದ್ರೇನೋ ಅಂತ ಅನ್ಕೊಂಡೆ. ಅದು ಕಾರ್ ಶೆಡ್ ಡೋರ್ ಕ್ಲೋಸ್ ಆಗಿರ್ಲಿಲ್ಲ, ಕ್ಲೋಸ್ ಮಾಡೋಣ ಅಂತ ಹೋಗಿದ್ದೆ ಅಷ್ಟೆ. ಹೌದಾ? ಸಮರ್ಥ್, ಸಮರ್ಥ್, ಫಸ್ಟ್ ಟೈಮ್ ನನ್ನ ಮೇಲೆ ನನಗೆ ಒಂಥರ ಚಿಕಿತ್ಸೆ ಆಗ್ತಿದೆ ಮೋನಿಕಾ. ಇಲ್ಲದೆ ಈ ಥರ ಎಲ್ಲ ಬಚ್ಚಿಟ್ಕೊಂಡು ನನ್ನ ಮೇಲೆ ಅಸಹ್ಯ ಆಗ್ತಿದೆ. ಇಂಥ ಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂಗೈಯಲ್ಲಿರೋ ಅಕ್ಷಯ ಪಾತ್ರನ ಎಷ್ಟು ಬಂದವ್ರಿಗೆ ಇದೇ ಗತಿನೇ ಬರೋದು. ದೇವತೆ ಅಂತ ಹೆಂಡತಿಗೆ ಮೋಸ ಮಾಡಿ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ರೆ ಹೀಗೆ ಆಗೋದು. ಹೌದು ಮಾವ, ಮೋನಿಕನ ಅಕ್ಕನೇ ಫೋನ್ ಮಾಡಿದ್ರು, ನಿನ್ ಗಂಡ ಬರ್ತಾರೆ ಎಲ್ಲ ಸರಿ ಹೋಗುತ್ತೆ, ನೀನೇನು ಹೆದರ್ಕೋಬೇಡ ಅಂತ ಹೇಳಿದ್ರು. ಅಂತೂ ಇಂತೂ ಮಂಕಿ ಕೊಟ್ಟ ಐಡಿಯಾ ವರ್ಕ್ ಆಗ್ತಾ ಇದೆ ಅಂತ ಆಯ್ತು. ಹೌದು ಮಾವ, ಮೋನಿಕನ ಅಕ್ಕ ಮೋನಿಕನ ಮನೆಗೆ ಹೋಗದೆ ಇದ್ದಿದ್ರೆ ಇವ್ರು ಆರಾಮಾಗಿ ಹೋಗಿ ಅಲ್ಲಿ ಇರ್ತಿದ್ರು. ಆದ್ರೆ ಈಗ ಅಲ್ಲಿ ಇರೋದಕ್ಕಾಗಲ್ಲ, ಖಂಡಿತ ವಾಪಸ್ ಬರ್ತಾರೆ. ಮೋನಿಕನ ಅಕ್ಕ ಹೇಳಿದ್ರು ಅವ್ರು ಇನ್ನೂ ಬಂದಿಲ್ವ ಅಂತ, ಅಕಸ್ಮಾತ್ ಬಂದ್ರು ಬುದ್ಧಿ ಹೇಳಿ ಕಳಿಸ್ತೀನಿ ಅಂತ. ಅಲ್ಲಮ್ಮ, ಬುದ್ಧಿ ಹೇಳಿದ್ರೆ ಕೇಳೋಂತ ಜೀವಗಳಾವು ಮಾವ? ಇವ್ರು ಕೇಳ್ತಾರೋ ಇಲ್ವೋ, ಆದ್ರೆ ಮೋನಿಕಾ ಅಂತೂ ಅವ್ರ ಅಕ್ಕನ ಮಾತು ಕೇಳೇ ಕೇಳ್ತಾಳೆ. ಅವಳಿಗೆ ಅವ್ರ ಅಕ್ಕನ ಮೇಲೆ ತುಂಬಾ ವಿಶ್ವಾಸ. ಮೋನಿಕನ್ ಓದಿಸಿದ್ದು, ಲೈಫ್ ಅಲ್ಲಿ ಮುಂದೆ ತಂದಿದ್ದು ಅವ್ರ ಅಕ್ಕ ಅಂತೆ. ಹಾಗಾಗಿ ಮೋನಿಕನ್ಗೆ ಅವ್ರ ಅಕ್ಕನ ಮೇಲೆ ತುಂಬಾ ಅಭಿಮಾನ ಇದೆಯಂತೆ. ಅವ್ರ ಅಕ್ಕನ ಮಾತು ಯಾವ್ದೇ ಕಾರಣಕ್ಕೂ ಮೀರಲ್ವಂತೆ. ಓಹೋ, ಅವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೆ, ಅಕ್ಕ ಅಂತ ಒಬ್ರಿದ್ದಾರೆ ಅಂತ ಗೊತ್ತಾಯ್ತು. ಹೌದು ಮಾವ, ಅವ್ರು ತುಂಬಾ ಒಳ್ಳೇರು, ಮೋನಿಕನ್ ತರ ಅಲ್ಲ. ಅವರೇ ಹೇಳಿದ್ದಾರೆ ನೀವೇನು ಹೆದರ್ಕೋಬೇಡಿ, ನಿಮ್ ಸಂಸಾರನ ಸರಿ ಮಾಡೋ ಜವಾಬ್ದಾರಿ ನಂದು ಅಂತ. ನೋಡಮ್ಮ, ಒಂದೇ ತಾಯಿ ಹೋಟೆಲ್ ಹುಟ್ಟಿದ ಇಬ್ಬರು ಮಕ್ಕಳು
ಬೇರೆ ಬೇರೆ ತರ ಯೋಚನೆ ಮಾಡ್ತಾರೆ. ಆ ತಾಯಿಗೆ ಪುಣ್ಯ ಬರಲಿ, ದೇವ್ರು ಒಳ್ಳೇದು ಮಾಡಲಿ. ಒಟ್ಟಿನಲ್ಲಿ ನಿನ್ನ ಗಂಡ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಬರ್ತಾರೆ ಮಾವ, ಆ ಭರವಸೆ ನನಗಿದೆ. ಇಬ್ಬರಿಗೂ ಇಂಥ ಜೀವನ ಬೇಕಾ? ನಿನ್ನ ಗಂಡ ಸರಿ ಇಲ್ಲ, ಅವನು ಜೈಲಿಗೆ ಹೋಗಿದ್ದೆ ಒಳ್ಳೇದಾಯ್ತು ಅಂತ ನಾನು ಅನ್ಕೊಂಡೆ. ಆದ್ರೆ ಅದಕ್ಕೆ ಕಾರಣ ನೀನೇ ಅಂತ ನನಗೆ ಈಗ ಅರ್ಥ ಆಯ್ತು. ಇಲ್ಲ ಅಕ್ಕ, ಮಾತಾಡ್ಬೇಡ. ಅಲ್ಲ ಸಮರ್ಥ ಅವ್ರೆ, ನೀವು ಈ ರೀತಿ ಬದುಕೋಕ ಅಂತ ಒಳ್ಳೆ ಹೆಂಡತಿಗೆ ಮೋಸ ಮಾಡಿದ್ದು? ಇಲ್ಲ, ನೀವ್ ತಪ್ಪು ತಿಳ್ಕೊಂಡಿದ್ದೀರ. ಆಶಾ ನೀವ್ ಅನ್ಕೊಂಡಷ್ಟು ಒಳ್ಳೆಯವಳು ಅಲ್ಲ ಅವಳು. ಸಾಕು, ನಿಮಗೆ ಆಶಾ ಅವ್ರ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ. ಇವತ್ತು ನಿನಗೆ ಇದು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದ್ರೆ ಇದರಿಂದ ಮುಂದೆ ನೀನು ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಮಗ ದೊಡ್ಡವನಾಗ್ತಿದ್ದಾನೆ, ಇನ್ನಾದ್ರೂ ನೀನು ಸರಿಯಾಗಿ ಬದುಕೋದನ್ನ ಕಲಿ. ಸಮರ್ಥ ಅವ್ರೆ, ನಿಮ್ ಕೈ ಮುಗಿತೀನಿ, ಇನ್ನಾದ್ರೂ ನಿಮ್ ಮನೆಗೆ ಹೋಗಿ. ಇಲ್ಲ ಸಮರ್ಥ, ಎಲ್ಗೂ ಹೋಗಲ್ಲ. ಇವರಿಲ್ಲೇ ಇರ್ತಾರೆ, ಇವರು ನನ್ನ ಜೀವ. ಎಂತ ಮಾತಾಡ್ತೀಯ, ಅವ್ರಿಗೆ ಮದುವೆ ಆಗಿದೆ ಕಣೆ. ಗೊತ್ತು, ಗೊತ್ತಿದ್ದೆ ನಾನು ಇವ್ರನ್ನ ಪ್ರೀತಿಸಿದ್ದು. ಇದನ್ನ ಯಾರಾದ್ರೂ ಪ್ರೀತಿ ಅಂತಾರ? ಯಾರೇನ್ ಅನ್ಕೋತಾರೆ ಅನ್ನೋದು ನನಗ್ ಮುಖ್ಯ ಅಲ್ಲ, ನನಗೇನ್ ಅನ್ಸುತ್ತೋ ಅದೇ ನನಗ್ ಮುಖ್ಯ. ನನ್ ಜೀವನದಲ್ಲಿ ಕಳ್ಕೊಂಡಿದ್ದ ಸುಖ ಶಾಂತಿ ನಂದಿನಲ್ಲ, ನನಗ್ ವಾಪಸ್ ತಂದ್ಕೊಟ್ಟವ್ರು ನನ್ ಸಮರ್. ಇಂತ ಟೈಮಲ್ಲಿ ಇವ್ರ ಜೊತೆ ಇರ್ಬೇಕಾಗಿರೋದು ನನ್ ಕರ್ತವ್ಯ. ನನಗ್ ಇವರು ಬೇಕೇ ಬೇಕು. ಅಂದ್ರೆ ನೀನ್ ನನ್ ಮಾತು ಕೇಳಲ್ವಾ? ಯಾಕೆ ಕೇಳ್ಬೇಕು? ನನ್ ಜೀವನ ನನ್ ಇಷ್ಟ, ನೀವ್ ಇದ್ರಲ್ಲಿ ತಲೆ ಹಾಕ್ಬೇಡಿ. ಮೋನಿಕಾ, ದೂರ ಇದ್ರೆ ಈಗ ನಿಮಗಿರೋ ಗೌರವ ಹೀಗೆ ಇರತ್ತೆ. ಇದಕ್ಕೂ ಮೀರಿ ನೀವ್ ನನ್ ಜೀವನದಲ್ಲಿ ತಲೆ ಹಾಕಿದ್ರೆ ಇವಾಗಿರೋ ಗೌರವನ ಕಳ್ಕೋಬೇಕಾಗತ್ತೆ. ಮೋನಿಕಾ, ಇವತ್ತು ನಮ್ಮ ಯಜಮಾನ್ರು ಬಂದೇ ಬರ್ತಾರೆ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಿಮಗೋಸ್ಕರ ನಾನು ಕಾಯ್ತೇನೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಲ್ಲ. ರೀ, ನೀವು ನನ್ನವರು, ನಿಮ್ಮನ್ನ ನಾನು ಉಳಿಸ್ಕೋತೇನೆ. ಛೇ, ನಿನಗ್ ಹೊಡೆದ್ರೆ ನನ್ನ ಕೈಗೆ ಹೊಲ್ಸಾಗೋದು. ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೂ ನನಗೆ ನಾಚಿಕೆ ಆಗುತ್ತೆ. ಇವತ್ತಿನ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ಮುಂದೆ ನಿನ್ನ ಜೀವನನ, ನಿನ್ನ ಮಗು ಜೀವನನ ನೀನೇ ನೋಡ್ಕೊ. ನಾಳೆ ದಿನ ನಿನ್ನ ಮಗ ಕೇಳೋ ಪ್ರಶ್ನೆಗೆ ಅದು ಹೇಗೆ ಉತ್ತರ ಕೊಟ್ಟೆ ಕೊಟ್ಕೊ. ನನ್ನ ಪಾಲಿಗೆ ನೀನ್ ಇವತ್ತು ಸತ್ತೆ.
ಏನ್ ಅಕ್ಕ, ಏನೋ ಸಂತೋಷದ ವಿಷಯನೇ ಇರ್ಬೇಕು. ಹಲೋ ಆಶಾ ಅವ್ರೆ, ಹೀಗ್ ಹೇಳ್ತೇನೆ ಅಂತ ಬೇಜಾರ್ ಮಾಡ್ಕೋಬೇಡಿ, ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ನೀವು ನಿಮ್ ಗಂಡನ್ನ ಮರ್ತು ನಿಮ್ ಮುಂದಿನ ಬದುಕನ್ನ ರೂಪಿಸ್ಕೊಳ್ಳಿ. ಯಾಕ್ ಮೇಡಮ್, ಏನಾಯ್ತು? ಇಷ್ಟೊತ್ತು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದವರು ಈಗ ಯಾಕೆ ಹೇಗ್ ಮಾತಾಡ್ತಾ ಇದ್ದೀರಾ? ಆ ವ್ಯಕ್ತಿ ನಿಮ್ಮ ಗಂಡನಾಗಿ ಬಹಳ ಯೋಗ್ಯತನ ಕಳ್ಕೊಂಡಿದ್ದಾರೆ. ಆ ಮೋನಿಕಾನು ಅಷ್ಟೇ, ನನ್ನ ತಂಗಿ ಸ್ಥಾನನ ಕಳ್ಕೊಂಡಿದ್ದಾಳೆ. ಇನ್ನು ಮುಂದೆ ನನ್ನ ತಂಗಿ ನನ್ನ ಪಾಲಿಗೆ ಸತ್ಲು ಅಂತಾನೆ ಅರ್ಥ. ನೀವು ಅಷ್ಟೇ, ನಿಮ್ಮ ಗಂಡ ನಿಮ್ ಪಾಲಿಗೆ ಸತ್ ಹೋದ ಅಂತ ತಿಳ್ಕೊಂಡು ನೆಮ್ಮದಿಯಾಗಿ ಬದುಕೋದ್ ಕಲ್ತ್ಕೊಳ್ಳಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಆ ವ್ಯಕ್ತಿ ಸಹವಾಸ ನಿಮಗೆ ಬೇಡ ಆಶಾ ಅವ್ರೆ. ಯಾಕ್ ಮೇಡಮ್ ಅಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದ್ದೀರಾ? ಸಂಸಾರ ಅಂದ್ಮೇಲೆ ನಾಲ್ಕು ಮಾತು ಬರತ್ತೆ ಹೋಗುತ್ತೆ. ನನಗ್ ನಂಬಿಕೆ ಇದೆ ಅವ್ರು ಬಂದೇ ಬರ್ತಾರೆ ಅಂತ. ನನಗೋಸ್ಕರ ಅಲ್ಲದೆ ಹೋದ್ರು ಮಕ್ಕಳ ಜವಾಬ್ದಾರಿ ಅವ್ರ ತಲೆ ಮೇಲಿದೆ, ಅದ ನಿಭಾಯಿಸೋದಕ್ಕೋಸ್ಕರ ಆದ್ರೂ ಅವ್ರು ಬಂದೇ ಬರ್ತಾರೆ. ಓ ಆಶಾ ಅವ್ರೆ, ನಿಮಗೆ ನಾನು ಹೇಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾಲ್ಕು ದಿನ ನಾನು ಈ ಮನೇಲಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ದೇವ್ರಾಣೆಗಳು ಹೇಳ್ತೀನಿ, ಇಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ ನಾಲ್ಕು ದಿನ ಅಲ್ಲ, ನಾಲ್ಕು ಗಳಿಗೆನು ಇಲ್ಲಿರೋದಕ್ಕಾಗೋದಿಲ್ಲ. ಅವಳ ಮಗುನ ಅವಳ ಹತ್ರನೇ ಬಿಟ್ಟು ಹೋಗ್ತಿದ್ದೀನಿ. ಆಶಾ ಅವ್ರೆ, ನೀವು ಹೇಳಿದ ಕೆಲಸನ ನನ್ನ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಈಗಂತದೇನಾಯ್ತು? ಅದನ್ನ ಬಾಯಿ ಬಿಟ್ಟು ನನ್ನ ಕೈಯಲ್ಲಿ ಹೇಳಕ್ ಆಗ್ತಿಲ್ಲ ಆಶಾ ಅವ್ರೆ. ನಿಮಗೆ ತಡ್ಕೊಳ್ಳೋ ಶಕ್ತಿ ಇದ್ರೆ ನೀವೇ ಬಂದು ನೋಡಿ, ನನಗ್ ಬಂದ ಪರಿಸ್ಥಿತಿ ನಿಮಗ್ ಬರೋದ್ ಬೇಡ. ನನ್ ಸಜೆಷನ್ ಏನು ಅಂದ್ರೆ, ನೀವು ಇಲ್ಲಿಗೆ ಬರ್ದೇ ಇರೋದೇ ಒಳ್ಳೇದು. ಯಾಕೆ ಇವ್ರು ಇಷ್ಟೊಂದು ಅಪ್ಸೆಟ್ ಆಗಿದ್ದಾರೆ ಅಂದ್ರೆ, ನಮ್ ಯಜಮಾನ್ರ ಏನಾದ್ರು ಅಲ್ಲಿಗೆ ಹೋಗಿದಾರ, ಅಥವಾ ಇವಳು ಏನಾದ್ರೂ ಹಠ ಹಿಡ್ದಿದಾಳ? ನಮ್ಗೆ ಕೊಟ್ಟಿದ್ದ ಐಡಿಯಾ ಅಂತೂ ವರ್ಕೌಟ್ ಆಗ್ಲಿಲ್ಲ, ಈಗೇನ್ ಮಾಡೋದು? ಹೌದು, ಅವ್ರಿಗೆ ಜವಾಬ್ದಾರಿನ ವಹಿಸಿ ಈ ಸಂಬಂಧನ ಕಳ್ಕೊಳ್ಳೋದು ಒಂದೇ ನನ್ಗೆ ಉಳಿದಿರೋ ದಾರಿ. ಸಂಸಾರನ ಸರಿ ಮಾಡ್ಕೊಳ್ಳೋದಿಕ್ಕೆ ನನಗಿನ್ನೂ ಒಂದ್ ದಾರಿ ಇದೆ. ಮೋನಿಕಾ, ಅಂತೂ ಇಂತೂ ನಿನ್ ಮಕ್ಕನ ಕಾಟ ತಪ್ಪ. ಹೌದು, ಈಗ ನಿನ್ ಮಗನ ಏನ್ ಮಾಡ್ತೀಯ? ಅದ್ರ ಬಗ್ಗೆ ನೀವ್ ತಲೆ ಕೆಡಿಸ್ಕೋಬೇಡಿ ಸಮರ್ಥ. ಈಗ ಸದ್ಯಕ್ ಮನೇಲಿ ಇರ್ತಾನೆ, ಸ್ಕೂಲ್ ಓಪನ್ ಆದ್ಮೇಲೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ಬಿಡ್ತೇನೆ. ಮಗನ್ ಬಿಟ್ಟಿರೋದೇ ಇಲ್ಲ ಅಂತಿದ್ದೆ. ಏನ್ ಮಾಡಕ್ಕಾಗತ್ತೆ? ನೀವ್ ನನ್ಗೋಸ್ಕರ ನಿಮ್ ಫ್ಯಾಮಿಲಿನೇ ಬಿಟ್ಟು ಬಂದಿರುವಾಗ ನಾನ್ ಹಠ ಮಾಡಕ್ಕಾಗತ್ತಾ? ಈಗ್ಲೂ ಹೇಳ್ತಾ ಇದ್ದೀನಿ, ನನ್ ಮಗ ನನಗ್ ಮುಖ್ಯನೇ, ಆದ್ರೆ ನಿಮ್ಗಿಂತ ಅಲ್ಲ. ಹಾಗಾದ್ರೆ ಇನ್ಯಾರ ಕಟನು ಇಲ್ಲ, ನಾವಿಬ್ರು ಈಗ ಲವ್ರು. ಒಬ್ರು ಅಡ್ಡ ಬತ್ತಾನೆ ಇರ್ತಾರೆ, ಮೊದ್ಲು ಜವಾಬ್ ನೋಡಿ ಕೊಡಿಸು. ಕೂಲ್ ಕೂಲ್ ನೋಡ್ಕೊಂಡ್ ಬರ್ತೀನಿ. ಮೋನಿಕಾ ಆಂಟಿ, ಹೇಗಿದ್ಯಮ್ಮ ಮೋನಿಕಾ? ನಮಸ್ಕಾರಮ್ಮ. ನೀವಾ? ಅಯ್ಯೋ, ಇದೇ ನಮ್ಮ ಇದು. ಹಿರಿಯರು ಬಂದು ಬಾಗ್ಲಲ್ಲಿ ನಿಂತಿದ್ದೀವಿ, ಒಳಗ ಕರಿಯೋದ್ ಬಿಟ್ಟು ಕರೆಂಟ್ ಹೊಡೆದ್ ಹಾಗೆ ತರ
ನೀವ ಅಂತ ರಾಗ ಹೇಳುತ್ತಿದ್ದೀಯಲ್ಲಮ್ಮ. ನೀವೇನಕ್ಕೆ ಇಲ್ಲಿಗೆ ಬಂದ್ರಿ? ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ. ಯಾಕೆ ಅಂದ್ರೆ ಮಗ ಎಲ್ಲಿರ್ತಾನೋ ನಾವ್ ಅಲ್ಲೇ ಇರ್ಬೇಕಲ್ವೇನೋ? ಏನ ನೀವ್ ಇಲ್ಲೇ ಇರೋದಕ್ಕೆ ಬಂದ್ರ? ಹೌದು. ಮತ್ತೆ ಆಹಾ, ಮನೇಲಿ ನೋಡಿದ್ರೆ ಆಶನ್ ಪರ ಮಾತಾಡಿದ್ರಿ, ಈಗ ಇಲ್ಲಿ ಯಾವ ಮುಖ ಇಟ್ಕೊಂಡ್ ಬಂದಿದ್ದೀರಾ? ಹೌದು ಕಣೋ, ನೀನ್ ಹೇಳಿದ್ ನಿಜ. ನಾವ್ ಯಾಮಹಾರ ಬಿಟ್ವಿ, ಆಶಾ ನಮ್ಮನ್ ಮನೆಯಿಂದ ಆಚೆ ಹಾಕ್ಬಿಟ್ಲು. ಏನು ಆಶಾ ನಿಮ್ಮನ್ನ ಮನೆಯಿಂದ ಆಚೆ ಹಾಕುದ್ಲ? ಹೌದಪ್ಪ, ಆದ್ರೆ ಡೈರೆಕ್ಟ್ ಆಗಿ ಆಚೆ ಹಾಕ್ಲಿಲ್ಲ, ಇಂಡೈರೆಕ್ಟ್ ಆಗಿ ಗೇಮ್ ಪ್ಲೇ ಮಾಡ್ಬಿಟ್ಲು. ನಮ್ ಮಗನ ಸಂಬಳದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರೋ ಆಗಿದ್ರಿ ಇರಿ, ಇಲ್ಲದೆ ಹೋದ್ರೆ ನಿಮ್ ಮಗನ ಹತ್ರ ಹೋಗಿ ಸೇರ್ಕೊಳ್ಳಿ ಅನ್ಬಿಟ್ಲು, ಅದಕ್ಕೆ ಬಂದ್ವಿ. ನೋಡಿದ್ರ ಸಮರ್, ಆಶನ್ಗೆ ಎಷ್ಟು ಕೆಟ್ಟ ಬುದ್ಧಿ ಇದೆ ಅಂತ. ಹೌದಮ್ಮ, ಮನೆ ನೋಡಿದ್ರೆ ಅವಳ ಹೆಸರು ಮಾಡ್ಬಿಟ್ಟಿದೀನಿ, ಮಗ ನೋಡಿದ್ರೆ ನಮ್ಮನ್ ಬಿಟ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ, ನಮ್ಮನ್ ನೋಡ್ಕೊಳ್ಳೋರು ಯಾರು ಹೇಳು? ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಮೇಲೆ ನೀನೇ ನಮಗ್ ದಿಕ್ಕು, ನಮ್ಮನ್ ಚೆನ್ನಾಗಿ ನೋಡ್ಕೋಬೇಕಮ್ಮ. ಅಂದ್ರೆ ನೀವೆಲ್ಲ ಇಲ್ಲೇ ಇರ್ತೀರಾ? ಹೂ, ಮತ್ತೆ ಇವನು ಅವಳು ಬೇಡ, ನೀನೇ ನನ್ ಹೆಂಡತಿ ಅಂತ ನೀನ್ ಹಿಂಗ್ ಬಂದ್ಮೇಲೆ ನೀನೇ ತಾನೇ ನಮ್ಮನ್ನ ನೋಡ್ಕೋಬೇಕು ಅಲ್ವೇನು ಸಮರ್ಥ? ನನ್ನ ಕೇಳಿದ್ರೆ ನಾನೇನ್ ಹೇಳಿ? ಡ್ಯಾಡಿ ಅಮ್ಮ ಹೀಗ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಜಸ್ಟ್ ಪಾಕೆಟ್ ಮನಿ ಕೇಳ್ದೆ ಅಷ್ಟಕ್ಕೆ ನನ್ ಕೈಯಲ್ಲಿ ಕೊಡಕ್ ಆಗಲ್ಲ, ಬೇಕಿದ್ರೆ ಹೋಗಿ ಡ್ಯಾಡಿನೇ ಕೇಳ್ಕೊ ಅಂದ್ರು. ನಮಗೂ ಅದೇ ಹೇಳಿದ್ಲು, ಅದಕ್ಕೆ ನಾವು ಬಂದ್ಬಿಟ್ವಿ, ಇನ್ಮೇಲೆ ನಾವ್ ಇಲ್ಲೇ ಇರ್ತೀವಿ, ನಿನ್ಗೆ ಓಕೆ ತಾನೆ? ಅದು ಆಗಲ್ಲಮ್ಮ. ಅಲ್ವೋ, ವಯಸ್ಸಾದವ್ರು ನಮ್ಗೆ ಏನೋ ಬೇಕು, ಮೂರತ್ತು ಊಟ, ನೆಮ್ಮದಿಯಾಗ ಕಣ್ ತುಂಬಾ ನಿದ್ದೆ. ಅಲ್ಲಿದ್ಕೊಂಡು ಅವಳಾಗ ಹೊರಗೆ ಹೋಗು ಅಂತ ಹೇಳೋದಕ್ಕೆ ಮುಂಚೆ ನಾವೇ ಬಂದ್ಬಿಡೋಣ ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಕಣೋ. ನೀನ್ ಹೇಗ್ ಬೇಕಾದ್ರೂ ಇರಪ್ಪ, ನಾವ್ ಏನು ಕೇಳೋದಿಲ್ಲ, ಬೇಕಾದ್ರೆ ಮೋನಿಕನ್ನೇ ಸೊಸೆ ಅನ್ಕೋತೀವಿ. ನಮ್ಮನ್ ಮಾತ್ರ ಚೆನ್ನಾಗಿ ನೋಡ್ಕೊಳಪ್ಪ. ಅಂದ್ರೆ ನೀವು ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀರಾ? ತೀರ್ಮಾನ ಅಂತ ಏನು ಇಲ್ಲಪ್ಪ, ಅದು ನಮಗ್ ಬೇರೆ ದಾರಿ ಇಲ್ವಲ್ಲ, ಅದಕ್ಕೆ ನಾವು ಇಲ್ಲೇ ಇರ್ತೀವಿ. ನಮ್ಮಪ್ಪ ನಮ್ಮಮ್ಮ ನನ್ನ ಮಗಳು ನಿನಗೆ ಭಾರ ಆಗೋದ್ರ? ಮೂರತ್ತು ಊಟ ಹಾಕೋ ಯೋಗ್ಯತೆ ಇಲ್ಲ ನಿನಗೆ? ಇದು ಯೋಗ್ಯತೆ ಅಲ್ಲ, ಅರ್ಹತೆ ಪ್ರಶ್ನೆ. ನಿಮಗೆ ನನ್ನ ಮಗನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅಂದ್ಮೇಲೆ ನಾನೇ ಅವ್ರ ಬಗ್ಗೆ ಚಿಂತೆ ಮಾಡ್ಲಿ? ನೀನ್ ಇಷ್ಟೊಂದು ಸ್ವಾರ್ಥಿ ಅಂತ ಗೊತ್ತಿರಲಿಲ್ಲ ಕಣೆ. ಗೊತ್ತಾಯ್ತಲ್ವಾ, ಫೋನ್ ಇಡಿ.